ಜಿಲ್ಲಾ ವಿಶ್ವಕರ್ಮ ವಿಶ್ವ ಬ್ರಾಹ್ಮಣ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ಹಾಗೂ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಏಪ್ರಿಲ್ ಏಳರಂದು ಅಯೋಧ್ಯೆಯ ಶ್ರೀರಾಮಲಲ ವಿಗ್ರಹದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವಿಶ್ವಕರ್ಮದ ಮಹಾಸಭಾದ ಅಧ್ಯಕ್ಷ ನಿರಂಜನ್ ಮೂರ್ತಿ ಹೇಳಿದರು ಸನ್ಮಾನ ಕಾರ್ಯಕ್ರಮ ಇದು ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀ ಮೂರ್ತಿ ಅಂತ ಒಬ್ಬ ಮಹಾನ್ ಶಿಲ್ಪಿ ಆ ಶಿಲ್ಪಿಯ ನೆನಪು ನಮ್ಮ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಿಗ್ಗೆ ಹನ್ನೊಂದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸನ್ಮಾನವನ್ನ ಏರ್ಪಡಿಸಲಾಗಿದ್ದು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿರುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಈ ಮಂದಿರದಲ್ಲಿ ಶ್ರೀರಾಮಲಲಾ ವಿಗ್ರಹದ ಶಿಲ್ಪಿ ನಮ್ಮ ಕನ್ನಡದವರು ಅದರಲ್ಲೂ ಮೈಸೂರಿನವರು ಮತ್ತು ವಿಶ್ವಕರ್ಮದವರು ಎಂಬುದೇ ನಮಗೆ ದೊಡ್ಡ ಹೆಮ್ಮೆ ಅವರನ್ನು ಸನ್ಮಾನಿಸ್ತಾ ಇರೋದು ಅತ್ಯಂತ ಸಂಭ್ರಮವಾಗಿದೆ ಎಂದರು ಅಪ್ಪ ಎಂ ಬಿ ಬಿಟ್ಟು ಅವರ ಶಿಲ್ಪಕಲೆಯನ್ನು ಪಡಿಸ್ಕೊಂಡು ಅದರಲ್ಲೇ ಸಹ ನಾವು ನಿಪುಣರಾಗಬೇಕು ಅಂತೇಳಿ ಹೊರಟಿದಂಥ ಒಬ್ಬ ಯೋಗಿಗೆ ನಾವು ಅವರಿಗೆ ಎಷ್ಟೋ ಸಾಲದು ಅವರಿಗೆ ನಾವು ಏಳನೇ ತಾರೀಕು ಭಾನುವಾರ ಆಗ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಂಘ ಸಮಯದೊಂದಿಗೆ ಅಂದರೆ ಜಿಲ್ಲಾ ವಿಶ್ವಕರ್ಮ ಮಹಾಸಭಾದಿಂದ ಅದರ ಅಡಿಯಲ್ಲಿ ಎಲ್ಲ ಸಂಘ ಸಹಾಯಗಳೊಂದಿಗೆ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಒಂದು ಸನ್ಮಾನ ಸಮಾರಂಭ ಆಯೋಜಿಸಿದ್ದೇವೆ ಜಿಲ್ಲಾ ವಿಶ್ವಬ್ರಹ್ಮಣ ಸಂಘದ ಅಡಿಯಲ್ಲಿ ಜಿಲ್ಲಾ ವಿಶ್ವಬ್ರಮಣ ಸಂಘ ಶ್ರೀ ಕಾಳಿಕಾ ಪರಮೇಶ್ವರ ದೇವಸ್ಥಾನ ಸೇವಾ ಸಮಿತಿ ಹರಕೆರೆ ಕಾಳಿಕಾಂಬ ಸೇವಾ ಸಮಿತಿ ತಾಲೂಕಿನ ಎಲ್ಲ ಸಂಘ ಸಂ ಸೇವಾ ಸಮಿತಿಗಳು ಭಾಳ ಸಹ ಸಂಘ ಸಂಸ್ಥೆಗಳು ಎಲ್ಲ ಸಂಘಗಳ ಸೇವಾ ಸಮಿತಿಗಳಿಂದ ಮತ್ತು ಮಹಿಳಾ ಸಂಘಗಳು ಮಹಿಳಾ ಸಂಘಗಳಿಂದ ಇದ್ದಾವೆ ಅವೆಲ್ಲ ಮಹಿಳಾ ಸಂಘಗಳನ್ನು ಗೂಡಿಸಿಕೊಂಡು ಯುವಕ ಸಂಘ ಯುವ ವೇದಿಕೆಗಳು ಧಾರ್ಮಿಕ ಸಂಘಗಳು ಇವೆಲ್ಲರನ್ನೂ ಒಳಗೂಡಿಸಿಕೊಂಡು ಈ ಮಾಸಭಾದ ಅಡಿಯಲ್ಲಿ ನಾವು ಇವತ್ತು ರಾಮಶೆಡ್ಡಿ ಪಾರ್ಕಿಂದ ಒಂದು ಒಳ್ಳೆಯ ಮೆರವಣಿಗೆ ಮಾಡಿ ಅಲ್ಲಿಂದ ಕಾಳಿಕಾ ಪರಮೇಶ್ವರ ದೇವಸ್ಥಾನ ಬಂದು ಅಲ್ಲಿ ಒಂದು ರಾಮ ತಾರಕ ಹೋಮ ಇರುತ್ತೆ ಅಲ್ಲಿ ಸಹ ರಾಮತಾರಕೊಳಲ್ಲಿ ಬಾ ಅವರಿಗೆ ಅರುಣ್ಯವರೊಂದಿಗೆ ಒಂದು ಒಳ್ಳೇದಾಗಲಿಂತ ಹಾರೈಸ್ತಾ ಸಮಾಜ ಬಂದವರಲ್ಲಿ ಸಹ ಹಾರೈಸಿ ಅಲ್ಲಿಂದ ನಾವು ಮೆರವಣಿಗೆ ಮುಖಾಂತರ ನಾವು ಡಾಕ್ಟರ್ ಅಂಬೇಡ್ಕರ್ ಭವನಕ್ಕೆ ಬರ್ತೀವಿ ಅಲ್ಲಿ ಬಂದಾಗ ವೇದಿಕೆ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಶ್ರೀ ಶ್ರೀ ಶಿವ ಶಿವ ಆತ್ಮಾನಂದ ಶ್ರೀ ಕಾ ಶಂಕರ ಕಾ ಶಂಕರ ಆತ್ಮಂದ ಮಹಾಸ್ವಾಮಿಗಳು ಸಹ ಆಗಮಿಸ್ತಾ ಇದ್ದಾರೆ ಅವರ ಸನ್ನಿಧಿಯಲ್ಲಿ ಅವರ ಸನ್ನಿಧಿಯಲ್ಲಿ ಅವರ ಒಂದು ಸಾನ್ನಿಧ್ಯದಲ್ಲಿ ಅವತ್ತಿನ ಸಭೆ ಯಜ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಸಮಾಜ ಬಂದವರು ಕೇಳ್ಕೊಂತ ಮತ್ತು ದಿನ ಎಲ್ಲ ನಾಗರಿಕ ಬಂಧಿಗಳಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ ಎಲ್ಲ ನಾಗರಿಕ ಬಂಧುಗಳ ಎಲ್ಲ ಸಂಘಸ್ಥಗಳಿಗೂ ಆಹ್ವಾನ ಕೊಟ್ಟಿದ್ದೀವಿ ಅವರೆಲ್ಲರೂ ಸಹ ಆಗಮಿಸಿ ಸುಮಾರು ಸಾವಿರಾರು ಜನ ಸೇರೋಂಥ ಜ ವ್ಯವಸ್ಥೆ ಮಾಡಿದ್ದೀವಿ ಅವರೆಲ್ಲರೂ ಆಗಮಿಸಿ ಅವರಿಗೆ ಆಯುರ್ ಆರೋಗ್ಯ ಕೊಡಲಿ ಅಂತ ಹಾರೈಸ್ತಾ ಅವರಿಗೊಂದು ಶಿವಮೊಗ್ಗದಲ್ಲಿ ದೇಶ ಕಂಡ ಶ್ರೇಷ್ಠ ಶಿಲ್ಪಿ ಅದು ವಿಶ್ವಕರ್ಮ ಸಮಾಜದೇವರಾದಂಥ ಅರುಣ್ ಯೋಗಿರಾಜ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ ಇವತ್ತು ಪ್ರಪಂಚವೇ ಬೆರಗಾಗುವಂಥ ಒಂದು ರಾಮಮೂರ್ತಿಯನ್ನು ಕೆತ್ತಿದಂಥ ಈ ಒಂದು ಶಿಲ್ಪಿ ಇವತ್ತು ಪ್ರಧಾನಮಂತ್ರಿಗಳಿಂದ ಹಿಡಿದು ನಮ್ಮ ರಾಜ್ಯದ ಮಹಾರಾಜರಿಂದ ಕೂಡ ಪ್ರಶಂಸೆಗೆ ಒಳಗಾಗಿ ಇವಾಗ ಹಲವಾರು ವಿಗ್ರಹಗಳನ್ನು ಕೆತ್ತುವುದರ ಮೂಲಕ ಹೆಸರುವಾಸಿಯಾಗಿದ್ದಾರೆ ಈಗಾಗಲೇ ಆದಿಶಂಕರಾಚಾರ್ಯ ವಿಗ್ರಹವನ್ನು ಕೆತ್ತಿದ್ದಾರೆ ಮತ್ತು ಹೊಸದಾದ ಪಾರ್ಲಿಮೆಂಟ್ ಭವನದಲ್ಲಿ ನಡೆದಂಥ ಕರ್ತವ್ಯ ಪಥದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ವಿಗ್ರಹವನ್ನು ಅತ್ಯಂತ ಸುಂದರವಾಗಿ ಕೆತ್ತಿ ಹಲವಾರು ಪ್ರಸತಿಗಳನ್ನು ಪಡೆದಿದ್ದಾರೆ ಒಂದು ಇವರು ಹಿನ್ನೆಲೆ ಏನಪ್ಪ ಅಂದರೆ ಇವರು ರಾಜಮನಂತದಲ್ಲಿ ರಾಜರ ಕಾಲದಿಂದಲೇ ರಾಜಾಶ್ರಯದಲ್ಲಿ ಬೆಳೆದಂಥವರು ಇವತ್ತು ಕೂಡ ರಾಜಾಶ್ರಯದಲ್ಲಿ ಕೊಡುವಂಥ ಒಂದು ಕೊಠಡಿಯಲ್ಲಿ ಮನೆಯಲ್ಲೇ ವಾಸವನ್ನು ಮಾಡ್ತಿದ್ದಾರೆ ಇವರ ತಂದೆ ಅಜ್ಜ ಮುತ್ತಜ್ಜ ಈ ಮಾಲ ಮೂರು ಪೀಳಿಗೆಯರು ಕೂಡ ಈ ಒಂದು ಶಿಲ್ಪಿ ಕಲೆಯನ್ನು ವಿಸ್ತರಿಸುವುದು ತುಂಬ ಹೆಮ್ಮೆಯ ವಿಚಾರ ಅದರಲ್ಲಿ ವಿಶೇಷವಾಗಿ ಹೊಸ ಹೊಸ ಟೆಕ್ನಾಲಜಿ ಬಂದಿರುವಂಥ ಈ ಸಂದರ್ಭದಲ್ಲಿ ಈ ಒಂದು ವಿಶ್ವಕರ್ಮ ಕಲೆಗೆ ಪ್ರೋತ್ಸಾಹ ಕೊಟ್ಟು ಅದರಲ್ಲೇ ತನ್ನ ತಾಳು ತೊಡಗಿಸಿಕೊಳ್ಳುವಂಥ ರಾಜರ ಒಂದು ಶ್ರಮವನ್ನು ಗುರುತಿಸೋದಕ್ಕೋಸ್ಕರ ಇಡೀ ವಿಶ್ವಕರ್ಮ ಸಮಾಜ ಅವರನ್ನು ಸನ್ಮಾನ ಇದೆ ನಾನು ಇಡೀ ಶಿವಮೊಗ್ಗದ ವಿಶ್ವಕರ್ಮ ಸಮಾಜ ಹೊರತುಪಡಿಸು ಎಲ್ಲ ಸಮಾಜ ಬಾಂಧವರು ಮತ್ತು ಸಂಘ ಸಮಸ್ಥೆಗಳಿಗೆ ಅತ್ಯಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಮಿಳರು ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನಕ್ಕೆ ಬಂದು ನಮ್ಮ ಅರುಣ್ ಯೋಗಿರಾಜವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಈ ಒಂದು